ಜನಸಾಮಾನ್ಯರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಣಿಪಾಲ ಆರಂಭಿಸಿರುವ ಈ ವರ್ಷದ ಮಣಿಪಾಲ್ ಆರೋಗ್ಯ ಕಾರ್ಡ್ 2022 ರ ನೋಂದಾವಣಿಗೆ ಉಡುಪಿಯ ಶಾಸಕರಾದ ರಘುಪತಿ ಭಟ್ ಡಾ ಟಿಎಂಎ ಪೈ ಕಾನ್ಫರೆನ್ಸ್ ಹಾಲ್ನಲ್ಲಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕೆಎಂಸಿ ಆಸ್ಪತ್ರೆಯು ಜನರಿಗೆ ಉತ್ತಮವಾಗಿ ಸ್ಪಂದಿಸ್ತಾ ಇದೆ. ಡಾ ಟಿಎಂಎ ಪೈ ರವರ ದೂರದೃಷ್ಟಿಯಿಂದ ಉಡುಪಿ ಜಿಲ್ಲೆಗೆ ಕೊಟ್ಟ ವರ ಈ ಆಸ್ಪತ್ರೆ. ಬಡವರು ಹಣಕಾಸಿಗೆ ಹೆದರಿ ಪ್ರಥಮ ಹಂತದ ಪರೀಕ್ಷೆಗೆ ಹೋಗುವುದಿಲ್ಲ. ಗುಣಪಡಿಸಲು ಅಸಾಧ್ಯವಾಗದ ಸ್ಥಿತಿ ಆಸ್ಪತ್ರೆ ಸೇರುವಾಗ ಈ ಕಾರ್ಡುಗಳು ಉಪಯೋಗಕ್ಕೆ ಬರ್ತವೆ. ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲವು ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಯಾಗಿದ್ದು, ಈ ಆರೋಗ್ಯ ಕಾರ್ಡ್ ಜನರಿಗೆ ಚಿಕಿತ್ಸೆ ಪಡೆಯಲು ಧೈರ್ಯ ಆತ್ಮವಿಶ್ವಾಸ ಕೊಟ್ಟಿದೆ ಎಂದರು. ಕಳೆದ ಕೋವಿಡ್ ಸಮಯದಲ್ಲಿ ಉಡುಪಿಯ ಡಾ ಟಿಎಂಎ ಪೈ ಆಸ್ಪತ್ರೆಯನ್ನು ಕೋವಿಡ್ ರೋಗಿಗಳ ಚಿಕಿತ್ಸೆಗಾಗಿಯೇ ಮೀಸಲಿರಿಸಿದ್ದ ಆಡಳಿತ ಮಂಡಳಿಯನ್ನು ಅಭಿನಂದಿಸಿದರು. ಕಳೆದ 21 ವರ್ಷಗಳಿಂದ ಮಣಿಪಾಲ ಆರೋಗ್ಯ ಕಾರ್ಡ್ ಯೋಜನೆಯ ಮೂಲಕ ಲಕ್ಷಾಂತರ ಜನರಿಗೆ ರಿಯಾಯಿತಿ ದರದಲ್ಲಿ ಆರೋಗ್ಯ ಚಿಕಿತ್ಸೆ ನೀಡುತ್ತಿರುವ ಕ್ರಮವನ್ನು ಶ್ಲಾಘಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಣಿಪಾಲ ಮಾಹೆಯ ಸಹ ಕುಲಪತಿಗಳಾದ ಡಾ ಎಚ್ಎಸ್ ಬಳ್ಳಾಲ್ ಮಾತನಾಡಿ, ಕಳೆದ 21 ವರ್ಷಗಳಿಂದ ನಾವು ಸಾಮಾಜಿಕ ಕಾಳಜಿಯೊಂದಿಗೆ ರಿಯಾಯಿತಿ ದರದಲ್ಲಿ ಲಕ್ಷಾಂತರ ಜನರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸ್ತಾ ಇದ್ದೇವೆ. ವರ್ಷದಿಂದ ವರ್ಷಕ್ಕೆ ಸದಸ್ಯರ ನೋಂದಾವಣಿ ಹೆಚ್ಚುತ್ತಿರುವುದು ಮಣಿಪಾಲ ಆರೋಗ್ಯ ಕಾರ್ಡ್ನ ಜನಪ್ರಿಯತೆಯನ್ನು ತೋರಿಸ್ತಾ ಇದೆ. ಕಾರ್ಡ್ ಖರೀದಿಸಲು ಹೂಡಿಕೆ ಮಾಡಿದ ಹಣವನ್ನು ಕೇವಲ 2 ಅಥವಾ 3 ಸಲದ ಬಳಕೆಗಳಲ್ಲಿ ರಿಯಾಯಿತಿಯ ರೂಪದಲ್ಲಿ ಹಿಂದೆ ಪಡೆಯಬಹುದು ಎಂದರು. ಇನ್ನು ಮಾಹೆ ಮಣಿಪಾಲದ ಉಪಕುಲಪತಿ ಲೆಫ್ಟಿನೆಂಟ್ ಜನರಲ್ ಡಾ ಎಂಡಿ ವೆಂಕಟೇಶ್ ಅವರು ಮಾತನಾಡಿ, 2000ನೇ ಇಸವಿಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಆರಂಭಿಸಿದ ಈ ಯೋಜನೆ ಇಂದು ಕರಾವಳಿ ಕರ್ನಾಟಕದ ಮತ್ತು ಮಧ್ಯ ಕರ್ನಾಟಕದ ಸುಮಾರು 12ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ವಿಸ್ತರಣೆಯಾಗಿದೆ. ಅಲ್ಲದೆ ಕೇರಳ, ಗೋವಾದಂತಹ ನೆರೆ ರಾಜ್ಯಗಳಿಗೂ ವಿಸ್ತರಣೆ ಆಗ್ತಾ ಇದೆ. ಅಲ್ಲದೆ ಈ ಸಲ ಹೊಸದಾಗಿ ಮೊಬೈಲ್ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದರ ಮೂಲಕ ಅಥವಾ ಆರೋಗ್ಯ ಎಂದು ವಾಟ್ಸಪ್ ಸಂದೇಶ ಕಳುಹಿಸುವುದರ ಮೂಲಕ ಯಾವುದೇ ಸಮಯದಲ್ಲಿ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. 2021ನೇ ಸಾಲಿನಲ್ಲಿ ಅತ್ಯುತ್ತಮ ಸೇವೆ ನೀಡಿದ ಮಣಿಪಾಲ ಆರೋಗ್ಯ ಕಾರ್ಡ್ ಪ್ರತಿನಿಧಿಗಳನ್ನು ವೈದ್ಯಕೀಯ ಮತ್ತು ದಂತ ವಿಜ್ಞಾನಗಳ ಸಹಕುಲಪತಿ ಡಾ ಪಿಎಲ್ಎನ್ ಜಿರಾವ್ ಮತ್ತು ಮಾಹೆ ಮಂಗಳೂರು ಕ್ಯಾಂಪಸ್ನ ಸಹ ಉಪಕುಲಪತಿ ಡಾ ದಿಲೀಪ್ ಜಿ ನಾಯಕ್ ಸನ್ಮಾನಿಸಿದರು. ಡಾ ವೆಂಕಟರಾಯ ಎಂ ಪ್ರಭು ಸಹ ಉಪಕುಲಪತಿ ಆರೋಗ್ಯ ವಿಜ್ಞಾನ ಇವರು ಮಣಿಪಾಲ ಆರೋಗ್ಯ ಕಾರ್ಡ್ 2022 ಮಾಹಿತಿ ಕರಪತ್ರ ಬಿಡುಗಡೆ ಮಾಡಿದರು. ಸಾರ್ವಜನಿಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಎಲ್ಲ ನೆಟ್ವರ್ಕ್ಗಳ ಆಸ್ಪತ್ರೆಗಳು ಮತ್ತು ಅಧಿಕೃತ ಪ್ರತಿನಿಧಿಗಳಲ್ಲಿ ಮಣಿಪಾಲ ಆರೋಗ್ಯ ಕಾರ್ಡನ್ನು ನೋಂದಾಯಿಸಿಕೊಳ್ಳಬಹುದು. ಮಣಿಪಾಲ ಕೆಎಂಸಿ ಡೀನ್ ಡಾ ಶರತ್ ಕೆರಾವ್ ಸ್ವಾಗತಿಸಿ ಮಂಗಳೂರು ಕೆಎಂಸಿ ಡೀನ್ ಡಾ ಬಿ ಉನ್ನಿಕೃಷ್ಣನ್ ವಂದಿಸಿದರು. ಮಣಿಪಾಲ ಮತ್ತು ಮಂಗಳೂರಿನ ಹಿರಿಯ ಆಡಳಿತಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದರು. ನಡೆದು ಬಂದ ಹಾದಿ ಎಲ್ಲರಿಗೂ ಕಾರ್ಡ್ ಹೊಂದಿರುವ ಹೊಂದಿರುವವರು ಮಣಿಪಾಲ ಅದರಲ್ಲಿ ಕಾರ್ಡುದಾರರ ಮತ್ತು ಕುಟುಂಬ ಎಂಬ ವಾಟ್ಸಪ್ ಸಂದೇಶವನ್ನು ಕಳುಹಿಸುವುದರ ಮೂಲಕ ಮೈ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂ ಡಿ ವೆಂಕಟೇಶ್ ಅವರೇ, ಉದ್ಘಾಟನಾ ಕಾರ್ಯಕ್ರಮದ ಅಂತ್ಯ ಮಣಿಪಾಲವು ತನ್ನ ಯಶಸ್ವಿ 60ನೇ ವರ್ಷ ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ 1962ರಿಂದ ಯಾವಾಗಲೂ ರೋಗಿ ಮೊದಲು ಎಂಬ ಘೋಷವಾಕ್ಯದೊಂದಿಗೆ ಉತ್ತಮ ಗುಣಪಟ್ಟದ ಚಿಕಿತ್ಸೆ ಮತ್ತು ಆರೈಕೆ ನೀಡುತ್ತಿರುವುದು ತಮ್ಮೆಲ್ಲರಿಗೂ ಅಭಿನಂದನೆಗಳು. ನಮ್ಮ ಸಂಸ್ಥೆಯ ಸಂಸ್ಥಾಪಕ ದಿವಂಗತ ಡಾಕ್ಟರ್ ಟಿಎಂಎ ಪೈ ಅವರ ಕನಸನ್ನು ಈಡೇರಿಸಲು ಆರೋಗ್ಯ ಸೇವೆಯನ್ನು ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಲಭ್ಯವಾಗುವಂತೆ ಮಾಡಲು ಮಣಿಪಾಲ್ ಆರೋಗ್ಯ ಕಾರ್ಡನ್ನು 22 ವರ್ಷಗಳ ಹಿಂದೆ 2000ನೇ ಇಸವಿಯಲ್ಲಿ ಮಾಹೆ ಮಣಿಪಾಲದ ಕುಲಾಧಿಪತಿಗಳಾದ ಡಾಕ್ಟರ್ ರಾಮದಾಸ್ ಪೈ ಅವರ ಮಾರ್ಗದರ್ಶನದಲ್ಲಿ ಆರಂಭಿಸಲಾಯಿತು. ಇದರದ್ದು ಉಪಯೋಗ ಏನಂತ ಹೇಳಿದ್ರೆ, ಮನುಷ್ಯನಿಗೆ ಕಾಯಿಲೆ ಬಂದರೆ 2 ಥರದ ತೊಂದರೆ ಆಗ್ತದೆ. ಒಂದು,
ಆ ಕಾಯಿಲೆ ಟೈಮಲ್ಲಿ ಅವನಿಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಹಣ ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಅದು ಮಾತ್ರ ಅಲ್ಲ, ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಶುಶ್ರೂಷೆಗೆ ಬಹಳಷ್ಟು ಖರ್ಚು ಈಗ ದುಬಾರಿಯಾಗಿದೆ. ಆ ಶುಶ್ರೂಷೆಯ ಖರ್ಚನ್ನು ನಾವು ಇವತ್ತಿನ ದಿವಸ ಬಹಳ ಕಡಿಮೆ ತರದಲ್ಲಿ ನೋಡಿ ಮನುಷ್ಯನಿಗೆ ಸಾಮಾನ್ಯ ಮನುಷ್ಯರಿಗೆ ಇದರ ಒಂದು ಉಪಯೋಗ ಆಗುವಂಥ ಒಂದು ಉದ್ದೇಶದಿಂದ ಇಂಥ ಒಂದು ಕೆಲಸವನ್ನು ಮಾಡ್ತಿದ್ದೇವೆ. ಯಾವುದೇ ಒಂದು ನಾವು ಸ್ಕೀಮ್ಸ್ ಎಂಥದೇ ಮಾಡಿದರೂ ಅದು ಮನುಷ್ಯನ ಕೈಗೆ ಎಡಕುವ ರೀತಿಯಲ್ಲಿ ಇರಬೇಕು, ಇಲ್ಲದಿದ್ದರೆ ಅದು ಪ್ರಯೋಜನವೂ ಇಲ್ಲ. ಇದಕ್ಕೆ ಮತ್ತೆ ಇನ್ಶೂರೆನ್ಸ್ಗೆ ಹೆಲ್ತ್ ಇನ್ಶೂರೆನ್ಸ್ ನಮ್ಮ ಹತ್ರ ಮಣಿಪಾಲ್ ಸಿಗ್ನ ಆರೋಗ್ಯ ಸುರಕ್ಷಾ ಕಾರ್ಡ್ ಸಹ ಉಂಟು. ಅದಕ್ಕೂ ಇದಕ್ಕೆ ಡಿಫರೆನ್ಸ್ ಏನಂತ ಹೇಳಿದರೆ ಇದರಲ್ಲಿ ಏಜ್ ಲಿಮಿಟ್ ಇಲ್ಲ. ಯಾವ ವರ್ಷ 100 ವರ್ಷದವರಿಗೆ ಸಹ ಮಾಡ್ತೇವೆ ನಾವು ಈ ಕಾರ್ಡ್ ಕೊಡ್ತೇವೆ. ಯಾರಾದರೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ 60 ವರ್ಷದ ಮೇಲಿನವರಿಗೆ ಅವರು ತಗೊಳ್ಳೋದೇ ಇಲ್ಲ, ತಗೊಂಡ್ರೂ ಅದಕ್ಕೆ ಪ್ರೀಮಿಯಂ ಕಂಡಪಟ್ಟೆ ದುಬಾರಿ ಮಾಡ್ತಾರೆ. ಮತ್ತೆ ಎರಡನೇದು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್, ಮುಂಚೆ ಏನಾದರೂ ಕಾಯಿಲೆ ಇದ್ದರೆ ಇನ್ಶೂರೆನ್ಸ್ ಅವ್ರು ಮಾಡೋದಿಲ್ಲ. ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ, ಡಯಾಬಿಟಿಸ್ ಏನಾದಿದ್ದರೆ ಅವರಿಗೆ ಇನ್ಶೂರೆನ್ಸ್ ಮಾಡಲಿಕ್ಕೆ ಕೇಳೋದಿಲ್ಲ. ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್, ಈ ಕಾರ್ಡ್ಗೆ ಅದು ಏನು ತೊಂದರೆ ಇಲ್ಲ. ಯಾವ ಕಾಯಿಲೆ ಇದ್ದರೂ ನಾವು ಈ ಕಾರ್ಡನ್ನು ಕೊಡ್ತೇವೆ. ಇದರ ಜನ ಉಪಯೋಗ ಜನರಿಗೆ ಬಹಳ ಅಗತ್ಯ ಉಂಟು. ಈ ನೀವು ಏನು ಇದಕ್ಕೆ ಸಬ್ಸ್ಕ್ರಿಪ್ಷನ್ ದುಡ್ಡು ಕೊಡ್ತೀರಾ, ಖಾಲಿ ಎರಡೇ ಸಲ ಉಪಯೋಗ ಮಾಡಿದರೆ ಆ ಕಾರ್ಡ್ನ ದುಡ್ಡೆಲ್ಲ ವಾಪಸ್ ಬರ್ತದೆ. ಅದು ಮಾತ್ರ ಅಲ್ಲ, ಎಷ್ಟು ಸಲ ಸಹ ಈ ಕಾರ್ಡನ್ನು ಉಪಯೋಗ ಮಾಡ್ಬೋದು. ಮತ್ತು ನಮ್ಮ ಯಾವ್ಯಾವ ಆಸ್ಪತ್ರೆಯಲ್ಲಿ ಉಪಯೋಗ ಮಾಡ್ಬೋದು ಅಂತ ಈವಾಗಲೇ ಹೇಳಿದ್ದಾರೆ. ಮಣಿಪಾಲದಲ್ಲಿ ನಮ್ಮ ಕಸ್ತೂರ್ಬ ಜನರಲ್ ಆಸ್ಪತ್ರೆ, ಉಡುಪಿ ಆಸ್ಪತ್ರೆ, ಕಾರ್ಕಳ ಆಸ್ಪತ್ರೆ, ಕಟೀಲಲ್ಲಿ ಆಸ್ಪತ್ರೆ ಉಂಟು ನಮ್ಮದು, ಮಂಗಳೂರಲ್ಲಿ ಉಂಟು, ಜಾನ್ ರಾಮ್ಪುರ ಇದ್ದಾರೆ. ಕಮ್ ಆನ್ ಮ್ಯಾನ್, ಜಸ್ಟ್ ರೈಟ್ ಫ್ರಮ್ ಯುವರ್ ಸೀಟ್ ಲೆಟ್ ಅದರ್ಸಿ. ಅವರು ಅದರ ಮುಖ್ಯಸ್ಥರು ನಮ್ಮ ಮಂಗಳೂರಿನವರು. ಮತ್ತು ನಂದು ಇವತ್ತು ನಿಗದಿತ ಕಾರ್ಯಕ್ರಮ ಇತ್ತು, ಡಾಕ್ಟರ್ ಅವಿನಾಶ್ ಶೆಟ್ಟು ಫೋನ್ ಮಾಡಿದ ಕೂಡಲೇ ಬಂದೆ. ಯಾಕೆ ಅಂದರೆ ದಿವಸಕ್ಕೂ ಕನಿಷ್ಠ ಒಂದು 10 ಫೋನಾರು ಅವ್ರಿಗೆ ಮಾಡ್ತಾ ಇರ್ತೇನೆ ನಾನು. ಅದಕ್ಕೆಲ್ಲದಕ್ಕೂ ಒಳ್ಳೆ ಸ್ಪಂದಿಸ್ತಾರೆ. ಅದಂದರೆ ಬೆಡ್ ಇಲ್ಲ ರೋಗಿಗಳಿಗೆ, ಆಯುಷ್ಮಾನ್ ಭಾರತ್, ಈ ಎಲ್ಲ ಸಮಸ್ಯೆಗಳಿಗೆ. ಹಾಗಾಗಿ ನಮಗೆ ಮಣಿಪಾಲ ಸಂಸ್ಥೆ ಆಸ್ಪತ್ರೆ ಒಂದು ಡಾಕ್ಟರ್ ಟಿ ಎಮ್ ಎ ಪೈ ಅವರು ಅವರ ದೂರದೃಷ್ಟಿಯಿಂದ ಕೊಟ್ಟಂಥ ಒಂದು ದೊಡ್ಡ ವರ ಉಡುಪಿ ಜಿಲ್ಲೆಗೆ. ನಮ್ಮ ನೆರೆಯ ಜಿಲ್ಲೆಗಳು, ಅದು ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಈ ಭಾಗದಿಂದಲೂ ಭಾಳ ದೊಡ್ಡ ಸಂಖ್ಯೆಯಲ್ಲಿ ರೋಗಿಗಳು ಬರ್ತಾರೆ. ಈಗ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆ ಅಲ್ಲಿಗೂ ಅನ್ವಯ ಆಗ್ತಾ ಇರೋದರಿಂದ ಸ್ವಲ್ಪ ಒತ್ತಡಗಳು ಜಾಸ್ತಿ ಇದೆ. ಆದರೆ ಆರೋಗ್ಯ ಸೇವೆಯ ದೃಷ್ಟಿಯಿಂದ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲದಲ್ಲಿ ಒಳ್ಳೆಯ ಸೇವೆಯನ್ನು ಕೊಡ್ತಾ ಇರೋದ್ರಿಂದಲೇ ನೆರೆ ಜಿಲ್ಲೆಗಳಿಂದ ಇಲ್ಲಿಗೆ ಬರ್ತಾ ಇರುವಂಥ ಈ ಕಾರ್ಡ್ ತುಂಬ ಉಪಯೋಗವನ್ನು ಪಡುತ್ತದೆ. ನಾವು ಬಡವರೊಟ್ಟಿಗಿರುವಂಥವ್ರು, ದಿನನಿತ್ಯ ನಮ್ಮ ಹತ್ರ ಆರೋಗ್ಯದ ಸಮಸ್ಯೆಯನ್ನು ಹಿಡ್ಕೊಂಡು ತುಂಬ ಜನ ಬರ್ತಾ ಇರ್ತಾರೆ. ವಿಶೇಷವಾಗಿ ನಾವು ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂತ ಇದೆ, ಪ್ರತಿ ವಾರ ನಾವು ಬೆಂಗಳೂರಿಗೆ, ಗುರುವಾರ ನಾನು ಬೆಂಗಳೂರಿಗೆ ಹೋಗ್ತೀವಿ. ಬೆಂಗಳೂರಿಗೆ ಹೋಗುವಾಗ ಕನಿಷ್ಠ ಒಂದು 7ರಿಂದ 8 ಫೈಲ್ಸ್ಗಳನ್ನು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ. ಆರೋಗ್ಯದ ನಮ್ಮ ಭಾಳ ದೊಡ್ಡ ಬೇರೆಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಆರೋಗ್ಯದ ಸಮಸ್ಯೆ. ಆರೋಗ್ಯ ಸರಿ ಇಲ್ಲ ಅಂತಾದರೆ ಯಾರು ಏನೂ ಮಾಡಲಿಕ್ಕಾಗದಿದ್ದಂಥ ಪರಿಸ್ಥಿತಿ. ಆದರೆ ಬಡವರ ಸಮಸ್ಯೆ ಏನು ಅಂತ ಹೇಳಿದರೆ ಹಣಕಾಸಿನ ತೊಂದರೆಯಿಂದಾಗಿ ಅವರು ಈ ಪ್ರಥಮ ಹಂತದಲ್ಲಿ ತಪಾಸಣೆಗಳಿಗೆ ಹೋಗೋದಿಲ್ಲ. ಆಮೇಲೆ ರೋಗ ಜಾಸ್ತಿ ಆದಮೇಲೆ ಅದನ್ನು ಕ್ಯೂರ್ ಮಾಡಲಿಕ್ಕಾಗದಿದ್ದಂಥ ಪರಿಸ್ಥಿತಿಯ ಲಾಸ್ಟ್ ಮಿನಿಟಿಗೆ ಬರ್ತಾರೆ. ಅಂಥ ಒಂದು ಪೇಷೆಂಟ್ಸ್ಗಳಿಗೆ ಈ ರೀತಿಯ ಕಾರ್ಡ್ಗಳು ಹೆಚ್ಚು ಉಪಯೋಗ ಆಗ್ತದೆ. ಕಾರ್ಡ್ ಇದ್ದಾಗ ಒಂದು ಧೈರ್ಯ ಬರ್ತದೆ. ಒಂದೊಂದು ಸ್ವಲ್ಪ ಹಾಸ್ಯಕ್ಕೆ ಹೇಳಿದ್ದಲ್ಲ, ಅದು ಸೀರಿಯಸ್ ಆಗಿ ಹೇಳಿದ್ದು. ಒಂದು ಕಾರ್ಡ್ ಮಾಡಿಸ್ಕೊಂಡು ಬಿಡು ಮಣಿಪಾಲದ್ದು ಅಂತ ನಮ್ಮ ಇನ್ನೊಬ್ಬರಿಗೆ ಹೇಳಿದೆ. ಯಾಕಂದರೆ ಕಾರ್ಡ್ ಮಾಡಿದರೆ ಆರೋಗ್ಯ ಬರೋದಿಲ್ಲ ಅಂತ, ಸಮಸ್ಯೆ ಬರೋದಿಲ್ಲ, ಆರೋಗ್ಯ ಸಮಸ್ಯೆ ಬರೋದಿಲ್ಲ ಅಂದರೆ ಕಾರ್ಡ್ ಇಲ್ಲದಿದ್ದರೆ ಕೂಡಲೇ ರೋಗ ಬರ್ತದೆ ಅಂತ ಒಂದು ಸೈಕಾಲಜಿ. ಅಂದರೆ ರೋಗಕ್ಕೂ ಆ ಕಾರ್ಡ್ ಇದ್ದರೆ ಸ್ವಲ್ಪ ಭಯ ಆಗ್ತದೆ, ಬರುವುದಿಲ್ಲ ಅಂತ ಹೇಳುವಂಥ ಅದು ಹಾಸ್ಯಕ್ಕೆ ಹೇಳಿದ್ದಾರೆ. ಆದರೆ ಅದು ಜನರಿಗೆ ಎಷ್ಟು ಮುಟ್ಟಿತ್ತು ಆ ಕಾರ್ಡ್ ಅಂತ ಹೇಳುವಂಥದ್ದು. ಇದು ಸಾಧಾರಣ 15 ವರ್ಷದ ಹಿಂದೆ ನಮ್ಮ ದೊಡ್ಡಪ್ಪ